ಸಿಬಿಐ ವಿಚಾರ ಸಂಬಂಧಪಟ್ಟಂತೆ ನಿನ್ನೆ ಪಿಯೂಷ್ ಗೋಯಲ್ ಅವರು ಬಾಯ್ ಬಾಯ್ ಬೆಂಗಳೂರು ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅವರು ಬೆಂಗಳೂರಿಗೆ ಯಾಕೆಲ್ಲ ಹೋಗ್ಬೇಕು ಅಂತ ಅವರ ಒಂದು ಉದ್ದೇಶದಿಂದ ಹೇಳಿದ್ದಾರೆ. ಆದರೆ ಬೆಂಗಳೂರಿಗೆ ಯಾಕೆ ಜನ ಬರ್ತಾರೆ ಅಂದರೆ, ಸರ್ಕಾರದ ನೀತಿ, ನಮ್ಮ ಮಾನವ ಸಂಪನ್ಮೂಲ, ಮತ್ತು ನಾವೇನು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅನ್ನು ನಾವು ಮಾಡಿಬಿಟ್ಟು ನಾವು ಇದೆಲ್ಲ ನಾವು ಮುಂಚಿತವಾಗಿ ಮಾಡ್ತೀವಲ್ಲ, ಅದರಿಂದ ನಮ್ಗೆ ಬರ್ತದೆ. ಈಗ ಜಿ ಸಿ ಸಿ ಪಾಲಿಸಿ ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಮಾಡಿಲ್ಲ, ಬೇರೆ ಸರ್ಕಾರಗಳು ಯಾಕೆ ಮಾಡಿಲ್ಲ, ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಎಲ್ಲಿ ಫಸ್ಟ್ ಬಂತು, ಐ ಟಿ ಪಾಲಿಸಿ ಫಸ್ಟ್ ಎಲ್ಲಿ ಬಂತು, ಬಿ ಟಿ ಪಾಲಿಸಿ ಫಸ್ಟ್ ಎಲ್ಲಿ ಬಂತು, ಆ್ಯನಿಮೇಷನ್ ವಿಜುವಲ್ ಗೇಮಿಂಗ್ ಆ್ಯಂಡ್ ಕಾಮಿಕ್ಸ್ ಪಾಲಿಸಿ, ಎಕ್ಸ್ಆರ್ ಮಿಕ್ಸ್ಡ್ ರಿಯಾಲಿಟಿ ಪಾಲಿಸಿ ಎಲ್ಲಿ ಫಸ್ಟ್ ಬಂತು, ಎಲ್ಲ ಇಲ್ಲಿ ಕರ್ನಾಟಕದಲ್ಲೇ, ಕರ್ನಾಟಕದಿಂದಾನೇ ಇವತ್ತು ಇಡೀ ರಾಷ್ಟ್ರ ನಡೀತಾ ಇರೋದು ಈ ಸೆಕ್ಟರ್ನಲ್ಲಿ, ಈ ವಲಯದಲ್ಲಿ. ಸೊ ಅದರಿಂದ ಪಿಯೂಷ್ ಗೋಯಲ್ ಅವ್ರಿಗೆ ನನ್ನ ಸಂದೇಶ ಇಷ್ಟೇ, ಬಾಯ್ ಬಾಯ್ ಬೆಂಗಳೂರು ಅಂದರೆ ಬಾಯ್ ಬಾಯ್ ಭಾರತ ಅನ್ಬೇಕಾಗ್ತದೆ. ಯಾಕಂದರೆ ನಮ್ಮಿಂದಾನೇ ಇವತ್ತು ನಿಮ್ಮ ಬಯೋ ಎಕಾನಮಿ, ನ್ಯಾಷನಲ್ ಬಯೋ ಎಕಾನಮಿ ಇರ್ಬೋದು, ನಿಮ್ಮ ಐ ಟಿ ಸರ್ವಿಸಸ್ ಎಕ್ಸ್ಪೋರ್ಟ್ಸ್ ಇರ್ಬೋದು, ನವೋದ್ಯಮಗಳಿರ್ಬೋದು, ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಇವೆಲ್ಲನೂ ಕೂಡ ಬೆಂಗಳೂರೇ ಕೇಂದ್ರ ಆಗಿದೆ.